ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ ಮಡಗಾಸ್ಕರ್ ದೇಶದ ಎರಡನೆಯ ಅತ್ಯಂತ ದೊಡ್ಡ ನಗರಕ್ಕೆ ಸ್ವಾಗತ. ಹೆಸರೇನು ಗೊತ್ತಾ? ಗೊದ್ದಾ ರವೆ. ಗೊದ್ದಾನಕ್ಕೇನಂತಾರೆ ಆಂಗ್ಲ ಭಾಷೆಯಲ್ಲಿ ಆ್ಯಂಟ್. ರವೆ, ಆ್ಯಂಟ್ನ ಮತ್ತು ರವೆನ ಸೇರಿಸಿದ್ರೆ ಆ್ಯಂಟ್ಸಿ ರವೆ. ಬಹಳ ಸುಂದರವಾದ ಬೆಟ್ಟ ಗುಡ್ಡ. ನಡುವೆ ಇರುವಂತಹ ಊರು, ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ, ಸಿಕ್ಕಾಪಟ್ಟೆ ಹಸಿರಿದೆ. ವ್ಲಾಗರ್ಸ್ ಲೈಫು ಸದಾ ಹಸಿರು ಅಂತ ಅಂದ್ಕೋಬೇಡಿ, ಗುಡುಗು ಮಳೆ ಸಿಡ್ಲಿರುತ್ತೆ. ನಿನ್ನೆ ಬರ್ತಿದ್ದಂಗೆ ನೋಡಿ, ಮೊಟ್ಟೆ ಎಲ್ಲ ಒಣಗಾಕಿದ್ದೀನಿ ಎಲ್ಲ ಕಡೆಯೂ, ಬಿಸಿನೀರಲ್ಲಿ ನೆನೆಸಿ ಸೋಪಲ್ಲಿ ಅದ್ದಿ ಉಜ್ಜಿ ನೇತಾಕಿದ್ದೀನಿ. ನನ್ನ ಸುಂದರವಾದ ರೆಸಾರ್ಟನ್ನು ಬಟ್ಟೆ ಒಣಗಾಕೋ ಜಾಗ ಮಾಡ್ಕೊಂಡಿದ್ದೀನಿ. ರೆಸಾರ್ಟ್ಗೆ ನನಗೆ ಒಂದು ರಾತ್ರಿಗೆ ಬೀಳ್ತಾರಂತಹ ದರ 760 ಭಾರತೀಯ ರೂಪಾಯಿ ಅಥವಾ 40,000 ಮಡಗಾಸ್ಕರ್ ಅರಿಯರಿ. ವಾ 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 ವಾ, ಎಂಥ ಸುಂದರವಾದ ನೋಟ. ಆದರೆ ಎಲ್ಲ ಸುಂದರ ಅಲ್ಲ ಮಡಗಾಸ್ಕರ್ ದೇಶದಲ್ಲಿ. ಇದು ನಾವು ಓಡಾಡ್ತಿರುವಂತಹ ಕಾರು. ಆದರೆ ಏನಾಗಿದೆಯಪ್ಪ ಅಂದರೆ, ಇರುವಂತಹ ಏಕೈಕ ರೋಡ್ ಈ ಒಂದು ದೇಶದಲ್ಲಿ. ಯಾವುದೇ ರೀತಿಯ ಶಾರ್ಟ್ಕಟ್ಟು, ಇನ್ನೊಂದು ಕಟ್ಟು, ಯಾವ ಕಟ್ಟು ಇಲ್ಲ, ಒಂದೇ ಒಂದು ರೋಡ್ ಇರೋದು. ಈ ಒಂದು ರೋಡು ಜಾಮ್ ಆಗಿದೆ, ಆಕ್ಸಿಡೆಂಟ್ ಏನೋ ಆಗಿರಬೇಕು. ಹಿ ಈಸ್ ಮೈ ಜಿಂಬಾಬ್ವೆ ಫ್ರೆಂಡ್ ಆ್ಯಂಡ್ ಪಾಸ್ಟರ್. ವಾಟ್ ಈಸ್ ಯುವರ್ ನೇಮ್ ಬ್ರೋ? ಜಾನ್ಸನ್. ಜಾನ್ಸನ್, ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ಮು? ದೊಡ್ಡ ಆಕ್ಸಿಡೆಂಟು. ಅಯ್ಯೋ, ಆಕ್ಸಿಡೆಂಟ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ, ಬಟ್ ತುಂಬ ಪ್ರಾಬ್ಲಮ್ ಆಗಿದೆ. ಇವಾಗ ನಮ್ಮ ಕಾರ್ ಬರ್ತಾ ಇದೆ, ಪಾಸ್ ಆಗಬೇಕು ನಿಧಾನಕ್ಕೆ. ವಿಂಡೋ ಕ್ಲೋಸ್ ಮಾಡು. ಮುರಿತು ಮುರಿತು ಮುರಿದೋಯ್ತು ವಿಂಡೋ. ನ್ಯಾಷನಲ್ ಹೈವೇ ಇದು, ನ್ಯಾಷನಲ್ ಹೈವೇ, ಸಾಮಾನ್ಯ ರೋಡ್ ಅಲ್ಲ. ಇಡೀ ದೇಶವನ್ನ ಕನೆಕ್ಟ್ ಮಾಡುವಂತಹ ರೋಡ್ ಇದು. ನಗಬೇಕಾ ಆಳ್ಬೇಕಾ ಗೊತ್ತಾಗ್ತಾ ಇಲ್ಲ, ಕೊಚ್ಚಲ್ಲಿ ಕಚ್ಕೋತಾ ಇದೆ. ಇದು ಮಡಗಾಸ್ಕರ್ನ ರೋಡಿನ ಸ್ಥಿತಿ. ಇದು ಯಾವುದೋ ತುಕಲ್ಲಿ ರೋಡ್ ಅಲ್ಲ, ಇದು ನ್ಯಾಷನಲ್ ಹೈವೇ. ಇದು ಮಡಗಾಸ್ಕರ್ನ ನ್ಯಾಷನಲ್ ಹೈವೇಲಿ ಇರುವಂತಹ ಗುಂಡಿಗಳನ್ನು ಒಂದ್ಸರಿ ಗಮನ ಹರಿಸಿ, ಹೆಂಗೆ ಓಡಾಡೋದಿಲ್ಲ ಈ ದೇಶದಲ್ಲಿ. ಸೊ ನಾ ಇರುವಂತಹ ಹೋಟೆಲ್ ಹೆಸರು ತೈ ವಹಿನಿ ಅಂದ್ಬಿಟ್ಟು. ಇದರ ಆಚೆ ಕಡೆ ಹಳೆಯ ಕಾಲದ ಹಾಯ್ ಭಾಳ ಸುಂದರವಾಗಿರುವಂತಹ ಮಡಗಾಸ್ಕರ್ ಲೇಡಿ ಹಾಯ್ ಹೇಳ್ತಾ ಇದ್ದಾರೆ. ಸುಂದರವಾಗಿರುವಂತಹ ಒಂದು ವೋಲ್ಸ್ ವ್ಯಾಗನ್ ವ್ಯಾನು ನೋಡ್ರಿ. ಆಂತಿರಬೇಲಿ ಒಂದು ಹೋಟೆಲ್ಗೆ ಚೆಕ್ ಇನ್ ಅಂತ ಬಂದಿದ್ದೀನಿ, ಅದ್ರ ಮೇಲೆ ಟಾಯ್ಲೆಟ್ ಪ್ಲೇಟ್ ಇಲ್ಲ. ವೈ ದೇರ್ ಇಸ್ ನೋ ಟಾಯ್ಲೆಟ್ ಪ್ಲೇಟ್ ಮೇಡಮ್? ಟೆಲ್ ಮಿ ಪ್ಲೀಸ್. ಯುವರ್ ನೇಮ್ ಇಸ್ ಟೀನಾ? ತಿಯಾ. ತಿಯಾ ಅವರೇ, ವೈ ನೋ ಟಾಯ್ಲೆಟ್ ಪ್ಲೇಟ್? ಸಂಬಡಿ ಟೇಕ್ ಇಟ್. ಇದೆ ಮಾಹೋಲ್ ಇಲ್ಲಿದು. ಆಹಾ, ಜೋಕಾಲಿ ಎಲ್ಲ ಇದೆ, ಅದು ಕರ್ನಾಟಕ ಬಾವುಟದ ಜೋಕಾಲಿ, ಸಕದ ಇದೆ ನೋಡಿ ಮೇಡಮ್. ಆಮೇಲೆ ಬಂದು ರಿಲ್ಯಾಕ್ಸ್ ಆಗ್ಬೋದು ಸ್ವಿಮ್ಮಿಂಗ್ ಪೂಲಲ್ಲಿ. ಫ್ರೆಶ್ ಆಗಿರೋ ಎರಡು ನೋಟ್ ಕೊಡೋಣ ತೋಳಿ ಮೇಡಮ್. ವಾಟ್? ಎಸ್, ಥ್ಯಾಂಕ್ ಯು. ಹಲೋ. Oh, my friend, you are here. Yes. This is your shop? Yes. Huh? Shop. Yes. What is this shop? Salon for nail. Do one nail for me, simply. Please. It's for a girl. Yeah, one. It's okay. I'm boy. What? Give me coffee. Want? Thank you. This for me? Okay. Huh? This for me? I'll give you. Okay. Madam, jaga kode. Thank you. Madam, I... Wait. Hmm? I want to do. Better go. Okay. One nail. No, no, no. Heng martare anta. Ready, madam? I'm ready. You want to... Yeah, do one nail. Simply let me see how you do. What color? Red. Okay. And mix. I don't know. Do some crazy stuff. Red and yellow.
ರೆಡ್ ಅಂಡ್ ಯೆಲ್ಲೋ, ಹಾಫ್ ರೆಡ್ ಅಂಡ್ ಹಾಫ್ ಯೆಲ್ಲೋ. ಆಹಾ, ವಾ 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 ವಾ, ಯಾರಿಗೆ ಉಂಟು ಯಾರಿಗಿಲ್ಲ ಈ ಅದೃಷ್ಟ. ನಮ್ಮ ಕರ್ನಾಟಕದ ಬಾವುಟವನ್ನ ನಮ್ಮ ಉಗಿರಿನ ಮೇಲೆ ಯಾಕೆ ಹಾಕಿಸ್ಕೋಬಾರ್ದು ಅಂತ ಐಡಿಯಾ ಬಂತು. ಮೇಡಮ್ಮು ನಮಗೆ ಬಡಿತಾ ಇದ್ದಾರೆ. ಮೇಡಮ್, ವಾಟ್ ಈಸ್ ಯುವರ್ ನೇಮ್? ನಿಫಿತಿ. ವೆರಿ ಗುಡ್. ಫಾರ್ ದಿಸ್ ಯೆಲ್ಲೋವಾ? ವಾವ್, ಇದು ರೀ ಅದೃಷ್ಟ ನೋಡ್ರಿ. ಇವತ್ತು ಶಾಲ್ ಹಾಕೊಂಡ್ ಬಂದಿಲ್ಲ, ಶಾಲ್ನ ಒಗೆಯಕ್ ಹಾಕಿದ್ದೀನಿ. ಆದರೆ ಏನಾಗ್ತಾ ಇದೆ, ನಮ್ಮ ಕೈ ಮೇಲೆ ಕರ್ನಾಟಕದ ಬಾವುಟ ತಾನಾಗೆ ಬಂದು ಬೀಳ್ತಾ ಇದೆ. ಇಲ್ಲಿ ಕಾಸು ಇಟ್ಟಿದ್ದಾರೆ, ಎತ್ಕೊಂಡು ಹೋಗೋದು. ವಾ ವಾ ವಾ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ನಮ್ಮ ಪ್ರೇಮಾಲಯ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಈ ಥರ ಎಲ್ಲ ಮಾಡ್ತಾರೆ ಡಿಸೈನು. ಆಲ್ ದಿಸ್ ಡಿಸೈನ್ ಫಾರ್ ಯು, ಯಾ ಯು ಡೂ ಆಲ್ ದಿಸ್ ಡಿಸೈನ್? ವೆರಿ ಗುಡ್ ಮೇಡಮ್. ಇವರು ಇರೋ ಕಸ್ಟಮರ್ನ ಕಳಿಸ್ಬಿಟ್ಟು, ಮೇಡಮ್ ದಟ್ ಈಸ್ ಮೈ ಕಾಫಿ, ವೈ ಆರ್ ಯು ಡ್ರಿಂಕಿಂಗ್ ಮೈ ಕಾಫಿ? ಏ ಒಣಗಿಸೋದಿಕ್ಕೆ, ಕೈನ ಒಣಗಿಸೋದಿಕ್ಕೆ ಮಿಷಿನ್. ವಾವ್, ಯು ಆರ್ ಬಿಸ್ನೆಸ್ ವುಮೆನ್, ಐ ಆಮ್ ಸೋ ಹ್ಯಾಪಿ. ಯು ಆರ್ ವೆರಿ ಗುಡ್ ಬಿಸ್ನೆಸ್ ವುಮೆನ್. ಯಾ, ಕಾಲರ್ ಕಾಲರ್, ವೈ ಶೀಸ್ ರನ್ನಿಂಗ್ ಅವೇ. ತಿಯಾ, ಹಾ ಕಮ್ ಕಮ್ ಹಿಯರ್ ತಿಯಾ. ವೈ ಡಿ ಯು ರನ್ ಅವೇ, ವೈ ಡಿ ಯು ರನ್ ಅವೇ? That is my coffee. Why are you drinking? Naimari. No problem. Leave it. I want to talk. Is good guy or bad guy? ಇನ್ನು ಕೈ ಒಣಗ್ತಾ ಇದೆ. What will you do now? Wow, not really. ಇದುರಿ 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 ಜೀವನ. ನಮ್ಮ ಕರುನಾಡ ನಮ್ಮನ್ನ ಎಲ್ಲೂ ಬಿಡಲ್ಲ ರೀ, ಸದಾ ಕಾಪಾಡತ್ತೆ ನಮ್ಮ ಕರ್ನಾಟಕ ನಮ್ಮನ್ನ. ನೋಡಿ, ಯಾವುದೋ ಒಂದು ರೀತಿ ಕರ್ನಾಟಕದ ಬಾವುಟ ಹುಡ್ಕೊಂಡ್ಬಿಡ್ತೀನಿ ನಾನು. ಜಗತ್ತಿನ ಬೇರೆ ಬೇರೆ ಜಾಗದ ಎಲ್ಲ ಕಡೆ ಹುಡ್ಕೊಂಡಿದ್ದೀನಿ. ಇಂಡೋನೇಷ್ಯಾಲಿ ಹುಡ್ಕೊಂಡಿದ್ದೀನಿ, ರಷ್ಯಾಲಿ ಹುಡ್ಕೊಂಡಿದ್ದೀನಿ, ಚೈನಾಲಿ ಹುಡ್ಕೊಂಡಿದ್ದೀನಿ. ಮತ್ತೆ ಮಾತಾಡ್ಬೇಕಾ? ಏನೋ ಗ್ಲಾಸ್ ಹಚ್ಚಿದ್ರು ಮೇಲೆ. ಅಗೇನ್ ಅಗೇನ್ ಕೀಪಿಂಗ್? ಮತ್ತೆ ಇಡ್ಬೇಕಂತೆ. ನೋಡ್ರಿ ಇವರು ಭಾರಿ ಇದಾರೆ. ಇವರು ಹೋಟೆಲ್ ಬಿಸ್ನೆಸ್, ನೇಲ್ ಬಿಸ್ನೆಸ್, ಹೌ ಮೆನಿ ಬಿಸ್ನೆಸ್ ಯು ಹ್ಯಾವ್? ಯು ಆರ್ ಮೇಕಿಂಗ್ ಫುಲ್ ಮನಿ, ಮೆನಿ ಮೆನಿ ಮನಿ, ಮೆನಿ ಮೆನಿ ಅರಿಯರಿ, ರೈಟ್? ಆಹಾ ಆಹಾ ಆಹಾ, ಕರುನಾಡಿನ ಬಾವುಟ ಕೈನ ಬೆರಳಿನ ಮೇಲೆ. ವಾ 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 ವಾ, ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ನಮ್ಮ ಮೇಡಮ್ ನಮಗೆ ಸ್ಪೆಷಲ್ ಕಾಫಿ ತಂದಿದ್ದಾರೆ. ಸ್ಪೆಷಲ್ ಕಾಫಿ ಫಾರ್ ಮೀ? ಥ್ಯಾಂಕ್ ಯು ಬ್ಯೂಟಿಫುಲ್. ಇಲ್ಲೇ ಉಜ್ಜಕ್ಕೆ ಶುರು ಮಾಡ್ಬಿಟ್ರಿ ಇವರು. ಆಲ್ರೆಡಿ ಸ್ಟಾರ್ಟೆಡ್, ಆಲ್ರೆಡಿ ಸ್ಟಾರ್ಟೆಡ್ ವರ್ಕ್. ಅವ್ರು ಅಲ್ಲೇನೋ ಮಾತಾಡ್ತಾ ಇದಾರೆ, ಇವ್ರು ಇಲ್ಲಿ ಕೈ ಬಿಡಿಸ್ತಾ ಇದಾರೆ. ಈ ಮೇಡಮ್ ನಮ್ಗೆ ಕಾಫಿ ತಂದ್ಕೊಟ್ಟಿದ್ದಾರೆ. ವೆರಿ ಗುಡ್ ಕಾಫಿ, ಕಾಫಿ ಸಕತ್ತಾಗಿದೆ. ಈ ಚಳಿಗೂ, ಈ ಅದ್ಭುತವಾದ ಕಾಫಿಗೂ, ಕೈ ಮೇಲೆ ಇರೋ ಕರ್ನಾಟಕ ಬಾವುಟಕ್ಕೂ ಗ್ರೇಟ್ ಕಾಂಬಿನೇಷನ್. ಒಬ್ಬ ಟ್ರಾವೆಲ್ ಬ್ಲಾಗರ್ಗೆ ಸಿಗುವಂತಹ ಅದ್ಭುತ ಕ್ಷಣಗಳು ಬೇರೆ ಯಾರಿಗೆ ಸಿಗುತ್ತಿರೋ ಗೊತ್ತಿಲ್ಲ. ಎಷ್ಟಾರು ಹಣ ಇರ್ಬೋದು, ಎಷ್ಟು ಕೋಟಿ ಕೋಟಿಗಿರ್ಬೋದು, ಯಾವುದೇ ಕಾರ್ ಇರ್ಬೋದು, ಆದರೆ ಆ ಒಂದು ಲೋಕಲ್ ಜನಗಳ ಮಧ್ಯೆ ಟ್ರಾವೆಲ್ ಮಾಡೋದು, ಅವರ ಜೊತೆಗೆ ಬದುಕೋದು, ಪ್ರತಿಯೊಬ್ಬರ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಗತ್ತಿನ ಜನ ಜೀವನವನ್ನು ನೋಡೋದು. ಇವಾಗ ನೋಡಿದ್ರಲ್ಲ, ಇಲ್ಲಿ ಮೂರು ಜನ ಹೆಣ್ಮಕ್ಳು ಸೇರಿ ಒಂದು ಹೋಟ್ಲು ಮಾಡಿದ್ದಾರೆ. ಆ ಹೋಟ್ಲಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ, ಆಹಾ
ಹೂವ ರೋಜಾ ಹೂವ ಹೂವ ನನ್ನ ಜೀವ ತುರುರು. ಹೂವು ಮತ್ತು ಗಿಡಗಳನ್ನ ಬೆಳೆಸ್ಕೊಂಡು ಅವರೊಂದು ತಮ್ಮ ಜೀವನವನ್ನು ಕನಸಿನ ಲೋಕವನ್ನು ಕಟ್ಕೊಂಡು ಇಲ್ಲಿ ಆಚೆ ಕಡೆ ನೇಲ್ ಬಾರು ಮೇಕಪ್ ಈ ಥರ ಮಾಡಿಕೊಂಡು ಅವ್ರ ಜೀವನವನ್ನು ನೋಡಿ ಅವ್ರ ಜೊತೆ ಮಾತಾಡಿಸಿ ಅವರ ಒಂದು ಬಾಂಧವ್ಯ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಸೊ ಈ ಥರ ಭಾಳಷ್ಟು ಜಾಗಗಳಲ್ಲಿ ಬೇರೆ ಬೇರೆ ಸ್ನೇಹಿತರನ್ನ ನಾನು ಪಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬಹಳ ಹೆಮ್ಮೆ ಇದೆ. ಇದು ಟ್ರಾವೆಲ್ ವ್ಲಾಗರ್ನ ಹೆಮ್ಮೆ ಅಂತ ಕರ್ಕೋಬೋದು. ಜಗತ್ತಿನ ಎಲ್ಲ ಕಡೆ ಒಂದು ನೆಟ್ವರ್ಕ್ ಇರುತ್ತೆ, ಒಂದು ಎಲ್ಲ ಕಡೆ ಪರಿಚಯ ಇರುತ್ತೆ, ಎಲ್ಲ ಕಡೆ ಫ್ರೆಂಡ್ಶಿಪ್ಸ್ ಇರುತ್ತೆ. ರೀ ಇಲ್ಲಿ ನೋಡಿ, ಇಲ್ಲಿ ಇವರನ್ನ ಹಾಯ್ ಲುಕ್ ಹಿಯರ್ ಇವರನ್ನು ನೋಡಿ, ಮತ್ತು ಈ ಮೇಡಮ್ನ ನೋಡಿ. ಇವ್ರು ಕೇಳಿದೆ ನಾನು ನಿಮ್ಮ ಫ್ರೆಂಡಾ ಇವರು ಅಥವಾ ನಿಮ್ಮ ಸಿಸ್ಟರಾ ಇವರು ಅಂತ. ಇವರು ಇವ್ರ ತಾಯಿ ಅಂತೆ. ಸೀರಿಯಸ್ಲಿ, ಯು ಆರ್ ಹರ್ ಮದರ್, ಯು ಆರ್ ಮಾಮ್? ಯೆಸ್, ಶಿ ಇಸ್ ಮೈ ಮಾಮ್. ವಾಟ್ ದ ಹೆಲ್ ಆರ್ ಯು ಸೇಯಿಂಗ್? ಹೌ ಕ್ಯಾನ್ ಯು ಬಿ ಸೋ ಯಂಗ್? ಹೆಂಗಿದ್ದಾರೆ ನೋಡ್ರಿ ಇವರು, ಇವರೇ ದೊಡ್ಡವ್ರ ತರ ಕಾಣಿಸ್ತಾರೆ. ಇವ್ರು ಪುಡ್ ಸಣ್ಣದವ್ರ ಸಣ್ಣ ತರ ಇದ್ದಾರೆ. ಹೌ ಓಲ್ಡ್ ಆರ್ ಯು? You're 43? Yes. And you? 24. Oh my God, nobody can say that you are 43. Everybody will say you are 23. Like your daughter. Unimaginable. Only one daughter you have? Only you? Hmm? Only one daughter? She has only one daughter? No. How many? Three. ಮೂರ್ ಜನ ಮಕ್ಕಳನ್ನ ಹೆತ್ತು ಈ ರೇಂಜಿಗೆ ಮೇಂಟೈನ್ ಮಾಡಿದಾರೆ ಅಂದ್ರೆ ಗ್ರೇಟ್. ಅಲ್ಲಿರುವಂತಹ ಮೂರು ಮೇಡಮ್ ಕೇಳಿದ್ರು ಕೈ ಯಾಕೆ ಕೆಂಪು ಮತ್ತೆ ಹಳದಿ ಕಲರ್ ನ ಹಾಕ್ಸ್ಕೊಂಡ್ರಿ ಅಂತ. ಅದಕ್ಕೆ ನಾನು ಹೇಳಿದೆ ಒಂದು ಹಾಡಿನ ಮೂಲಕ, ರುಕ್ಕಮ್ಮ ನಾ ಏಳು ಕೆರೆಯ ಏಳು ದೇಶದ 20 ದೇಶದ ನೀರು ಕುಡಿದೆ ರುಕ್ಕಮ್ಮ ನಾ ಏಳರಲ್ಲೂ ನಮ್ಮ ಊರೇ ಊರಮ್ಮ. ಆಚೆಗೆ ಬರ್ತಿದ್ದಂಗೆ ಈ ತರ ನೋಡಿ, ಆ ಅಂಬೋಷ್ಟಲ್ಲಿ ಕೈಯಲ್ಲಿ ಎತ್ಕೊಂಡು ಹೋಗೋ ತಳ್ಳೋ ಗಾಡಿ, ಆದರೆ ಇಲ್ಲಿ ಸೈಕಲ್ ಗಾಡಿ. ಲೇಟರ್ ಲೇಟರ್ ಬ್ರೋ. ಒಳ್ಳೆ ಜನ. ಆ್ಯಪಲ್ ಮರಸೇಬ್ ಮಾಡ್ತಾ ಇದೆಯಾ? ವೆರಿ ಗುಡ್. ಕಷ್ಟಪಟ್ಟು ದುಡಿತಾ ಇದೆಯಾ? ಒಳ್ಳೆದಾಗಲಿ ನಿನಗೆ. ಈ ಊರಲ್ಲಿ ಸಂಪೂರ್ಣವಾಗಿ ಸೈಕಲ್ಲು, ಸೈಕಲ್ದೇ ರಾಜ್ಯಭಾರ. ನಮ್ಮ ಕೋಲ್ಕತ್ತಾ ಮತ್ತು ಬಾಂಗ್ಲಾದೇಶ ನೆನಪಾಗ್ತದೆ. ಈ ಥರ ಸೈಕಲ್ ಸ್ಟ್ಯಾಂಡ್ಗಳು ಮಾಡಿಕೊಂಡು, ನಮ್ಮಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತಲ್ಲ ಆ ಥರ ಇಲ್ಲಿ ಸೈಕಲ್ ಸ್ಟ್ಯಾಂಡು. ಆಹಾ, ಕಲರ್ ಕಲರಾಗಿದೆ ರೀ ಸೈಕಲ್ಗಳು ನೋಡಿ, ಸಿಕ್ಕಾಬಿಡೆ ಇದೆ. ಶುರು ಆಗ್ತದೆ ವ್ಯಾಪಾರ. ಇಲ್ಲಿಂದ ಅಲ್ಲಿವರೆಗೂ ಇದೆ ಸೈಕಲ್ ಸ್ಟ್ಯಾಂಡು. ಹೂ ನೋಡಿ, ಹುಡುಗ ಒಂದು ಸಿಗರೇಟ್ ಕೊಡು ಅಂತ ಕೇಳ್ತಾ ಇದ್ದಾನೆ. ಐ ಡೋಂಟ್ ಸ್ಮೋಕ್, ಯು ಶುಡ್ ಆಲ್ಸೋ ನೋ ಸ್ಮೋಕಿಂಗ್, ಸ್ಮೋಕಿಂಗ್ ಬ್ಯಾಡ್, ಓಕೆ, ನೋ ಸ್ಮೋಕಿಂಗ್. ಈ ಊರಲ್ಲಿ ಸಿಕ್ಕಾಬಿಟ್ಟೆ ಸೈಕಲ್ಗಳು, ಜನರು ಸೈಕಲ್ ಹೊಡಿತಾ ಇದ್ದಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಸೈಕಲ್ ಇದೆ. ತಿಂಡಿ ಹುಡುಕ್ತಾ ಇದ್ದೀನಿ, ಏನು ತಿನ್ನೋಣ ಅಂತ. ಇದು ಚೆನ್ನಾಗಿದೆ ಅಂಗಡಿ, ಬಟ್ ಬರೀ ನೂಡಲ್ಸು ಪಾಸ್ತಾನೇ ಇದೆ. ಇವ್ರನ್ನ ಕೇಳಿದೆ ಒಂದು ಲೋಕಲ್ ರೆಸ್ಟೋರೆಂಟ್ ಹೇಳಿ ಸರ್ ಅಂತ. ಅದಕ್ಕೆ ದೊಡ್ಡ ಬಿಗ್ ಹೋಟೆಲ್ನು, ಓನ್ಲಿ ಲೋಕಲ್. What are you eating? Compose. ಇದನ್ನ ಬಿಗ್ಗೆಸ್ಟ್ ಚಾಲೆಂಜು ಭಾಷೆ ನೋಡಿ. ಈ ಥರ ಏನಾದ್ರು ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಆಗಿದ್ದು ನಮ್ಗೆ ಅರ್ಥ ಆಗಲ್ಲ. ಗೂಗಲ್ ಟ್ರಾನ್ಸ್ಲೇಟರ್ ಪ್ರತಿ ಸಲ ಓಪನ್ ಮಾಡಿ ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ. ಕೆಲವು ಭಾಷೆಗಳು ಆಫ್ಲೈನ್ ಇರಲ್ಲ, ಈಗ ಮಲಗಾಸಿ ಭಾಷೆ ಆಫ್ಲೈನ್ ಇಲ್ಲ, ಫ್ರೆಂಚ್ ಆಫ್ಲೈನ್ ಇದೆ. ಕೆಲವು ಆಡಿಯೋ ಇರುತ್ತೆ, ಕೆಲವು ಆಡಿಯೋ ಇರಲ್ಲ. ಆಮೇಲೆ ಕೆಲವು ಸಲ ಇಂಟರ್ನೆಟ್ ಇರಲ್ಲ. ಆಫ್ಲೈನ್ ಡೌನ್ಲೋಡ್ ಮಾಡಿದ್ರು ಕೂಡ ಕೆಲವು ಸಲ ಅದನ್ನು ಓಪನ್ ಮಾಡಿ ಹೇಳೋಷ್ಟು ಪುರ್ಸೊತ್ತು ಸಿಗಲ್ಲ. ಇಮ್ಮಿಡಿಯೇಟ್ಲಿ ಏನೋ ಹೇಳಬೇಕು, ಕನ್ವೇ ಮಾಡಬೇಕು, ಆಗಲ್ಲ. ಸೊ ಆ ಥರ ಚಾಲೆಂಜಸ್ ಇರುತ್ತೆ. ಸೊ ಭಾಷೆಯ ವಿಷಯದಲ್ಲಿ ಕೆಲವು ಪದಗಳನ್ನು ಫಸ್ಟೇ ಅರ್ಥ ಮಾಡ್ಕೊಳ್ಳೋದಾಗಲಿ, ಪ್ರಿಪೇರ್ ಆಗೋದಾಗಲಿ, ಅಥವಾ ಒಂದು ಬೇಸಿಕ್ ಮೂಕ ಭಾಷೆ ಅರ್ಥ ಗೊತ್ತಿದ್ದರೆ ಸಾಕು, ಮ್ಯಾನೇಜ್ ಮಾಡ್ಬೋದು. ಬಟ್ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ದಿವಸಗಳಾದ್ಮೇಲೆ ಇರಿಟೇಷನ್ ಶುರು ಆಗುತ್ತೆ. ಯಾರಿಗೂ ನಮ್ಮ ಮಾತಾಡ್ತಾ ಆಗ್ತಿಲ್ಲ ಅಂತ, ಸೊ ಅವ್ರುಗಳಿಗೂ ಇರಿಟೇಷನ್ ಶುರು ಆಗುತ್ತೆ. ಸೊ ಈ ಒಂದು ಚಾಲೆಂಜಸ್ ಇರುತ್ತೆ, ಭಾಷೆಯ ಚಾಲೆಂಜ್. ಹಲೋ ಮೇಡಮ್, ಭಾಷೆ ನಿಮ್ಗೆ ಅರ್ಥ ಆಗಲ್ಲ, ಕನ್ನಡ ನಿಮ್ಗೆ ಅರ್ಥ ಆಗಲ್ಲ, ಫ್ರೆಂಚು ಮಲಗಾಸಿ ನನಗೆ ಅರ್ಥ ಆಗಲ್ಲ. ಯು ಸ್ಪೀಕ್ ಇಂಗ್ಲೀಷ್? ನೋ ಸ್ಪೀಕ್ ಇಂಗ್ಲೀಷ್. ಓಕೆ, ಮಲಗಾಸಿ ಫ್ರೆಂಚ್. ಯು ಬ್ರೋ ನೋ ಸ್ಪೀಕ್ ನೋಡಿ ಎಲ್ರಿ. ಮೇಡಮ್ ಯು ಸ್ಪೀಕ್ ಇಂಗ್ಲೀಷ್? ನೋ, ಸಿ ನೋ ಬಡಿ ಸ್ಪೀಕ್ಸ್ ಇಂಗ್ಲೀಷ್. ಈ ಒಂದು ಕಂಪೋಸೇ
ಪಾಸ್ತಾಲಿ ಮಾಡಿರುವಂತಹ ಬೇಲ್ಪುರಿ ಅಂತ ಕರಿಬೋದು. ಎಲ್ಲದನ್ನು ಮಿಕ್ಸ್ ಮಾಡಿ ನಮ್ಮಲ್ಲಿ ಬೇಲ್ಪುರಿ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ಇದೆ, ಬಟ್ ಪಾಸ್ತಾ ಟೇಸ್ಟ್. ಕೊಂಬೋಜೆ, ಮಲಗಾಸಿ, ಬೇಲ್ಪುರಿ. ವಾಟ್ ಈಸ್ ಯುವರ್ ನೇಮ್? ಯುವಿನ್. ಇವರ ತಂದೆ ಇಂಡಿಯನ್ ಅಂತೆ, ಅದಕ್ಕೆ ನೋಡಿ ಇವ್ರ ಅಂಗಡಿಯಲ್ಲಿ ಜಿಲೇಬಿ ಮಾಡ್ತಾ ಇದಾರೆ. ಜಿಲೇಬಿ ಕಾಣಿಸ್ತಾ ಇದೆಯಾ? ಆಶ್ಚರ್ಯ ಆಯ್ತದೆ, ಜಿಲೇಬಿ ನಿಲ್ ಸಿಗ್ತಾ ಇದೆ ಅಂತ. ಇವರ ತಂದೆ ಇಂಡಿಯನ್ ಆಗಿರೋದ್ರಿಂದ ಈ ಒಂದು ಸಿಹಿ ಇಲ್ಲಿದೆ. ಶಾಪ್ ಹೆಸರು ಕಾಶ್ಮೀರ್, ಮೋಸ್ಟ್ಲಿ ಕಾಶ್ಮೀರ್ ಅವ್ರು ಇರಬೇಕು. ಇಲ್ಲಿ ತಂಬಾಕು, ಇದು ಸಿಗರೇಟು, ಇದು ತಂಬಾಕು. ಹಾಂ, ಇದು ಬಾಯಿಗಿಟ್ಕೊಳ್ಳೋ ತಂಬಾಕು, ಇದು ಇದು ಅಷ್ಟೇ. ಓಕೆ, ಆರೋಗ್ಯಕ್ಕೆ ಹಾನಿಕರ, ಮಾಡಬೇಡಿ ಯಾರು. ಈ ಥರ ಸುಂದರವಾದ ಲೂನ ನೋಡಿ ಭಾಳ ದಿವಸ ಆಗಿತ್ತು. ನೀವು ಅನ್ಕೋತಿರ್ಬೋದು ಈ ಥರ ಎಷ್ಟು ಕಷ್ಟಪಡಬೇಕು, ಯಾಕೆ ಕಷ್ಟಪಡಬೇಕು, ಗಾಡಿಗಳು ಇಟ್ಕೊಂಡ್ರೆ ಈಸಿ ಆಗಲ್ವ ಅಂತ. ಒಂದು, ಇವರ ಎಕಾನಮಿ ಅದನ್ನು ಸಪೋರ್ಟ್ ಮಾಡಲ್ಲ. ಬಟ್ ಇನ್ನೊಂದು ವಿಷಯ ಯೋಚನೆ ಮಾಡಿ, ಈ ಥರ ಕೆಲಸ ಅಂದರೆ ದಿನನಿತ್ಯದ ಕೆಲಸ ಮಾಡೋದ್ರಿಂದ ಒಂದು ಜನಗಳು ಸಿಕ್ಕಾಪಟ್ಟೆ ಲೈಫ್ ಲಾಂಗ್ ಫಿಟ್ ಆಗಿರ್ತಾರೆ. ಒಬ್ಬರು ನೋಡಿ, ಯಾರು ಒಬ್ರು ದಪ್ಪ ಇಲ್ಲ, ಯಾರ ಮೈ ಮೇಲೂ ಫ್ಯಾಟ್ ಇಲ್ಲ. ಅದಾದಮೇಲೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಈ ಥರ ಒಂದು ಸರ್ವಿಸು. ಮೂರನೇ ವಿಷಯ, ಪ್ರಕೃತಿಯ ವಿಷಯವಾಗಲೂ ಇಡೀ ಸಿಟಿ ಪೊಲ್ಯೂಷನ್ ಬಹಳ ಕಮ್ಮಿ ಇರುತ್ತೆ. ಎಲ್ಲರೂ ಸೈಕಲಲ್ಲಿ ಓಡಾಡ್ತಾ ಇದ್ದರೆ ಪೊಲ್ಯೂಷನ್ ಎಲ್ಲಿ, ಪೆಟ್ರೋಲ್ ಅವಶ್ಯಕತೆಯೇ ಇರಲ್ವಲ್ಲ. ಸೊ ಎಲ್ಲ ರೀತಿ ಈ ಒಂದು ಟ್ರಾನ್ಸ್ಪೋರ್ಟ್ ಬಹಳ ಅಡ್ವಾಂಟೇಜಸ್ ಅಂತ ಅನ್ನಿಸ್ತು ನನಗೆ ಚಿಕ್ಕ ಚಿಕ್ಕ ಸಿಟಿಗಳಿಗೆ. ಚಾಲೆಂಜ್ ಏನಪ್ಪ ಅಂದರೆ ಪಬ್ಲಿಕಲ್ಲಿ ವ್ಲಾಗ್ ಮಾಡೋದು, ಪಬ್ಲಿಕಲ್ಲಿ ಕ್ಯಾಮ್ರಾ ಮುಂದೆ ಎಲ್ಲರೂ ಗುರಾಯಿಸ್ತಾ ಇದ್ರು, ಯಾರು ನೋಡ್ತಾ ಇದ್ರು, ಕೇರ್ ಮಾಡಿದೆ ನಿಂಪಾಡಿಗೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಅದನ್ನು ವ್ಲಾಗ್ ಮಾಡೋದು ಬಹಳ ಚಾಲೆಂಜಿಂಗು. ಏನ್ರಿ ಈ ಪಾರ್ಟಿ ಸೈಕಲ್ ಇದೆ ಈ ಸಿಟಿಲಿ, ಪೊಲ್ಯೂಷನೇ ಇಲ್ಲ ಬಿಡಿ ಇದರಲ್ಲಿ. ವೆರಿ ಗುಡ್, ನಂಗೆ ಸಖತ್ ಇಷ್ಟ ಆಯಿತು ಈ ಒಂದು ಇನಿಷಿಯೇಟಿವ್. ಎಲ್ಲರೂ ಫಿಟ್ಟಾಗೂ ಇರ್ತಾರೆ, ಪೊಲ್ಯೂಷನೂ ಇಲ್ಲ. ಸೊ ಈ ಒಂದು ಚಾಲೆಂಜ್ ಇರುತ್ತೆ, ಪಬ್ಲಿಕಲ್ಲಿ ಕ್ಯಾಮ್ರಾ ಇಟ್ಕೊಂಡು ವಾಕಿಂಗ್ ಮಾಡೋದು, ಹಂಗೆ ಮಾತಾಡೋದು. ಈ ಒಂದು ಚಾಲೆಂಜ್ ಜೊತೆಗೆ ಆ ಒಂದು ಶೂಟ್ ಮಾಡಿರೋದನ್ನು ವಾಪಸ್ ಹೋಗಿ ಒಂದು ಸ್ಟೋರಿಯ ರೂಪದಲ್ಲಿ ಆಡಿಯನ್ಸ್ಗೆ ಕತೆ ಹೇಳೋದು. ಸೊ ಅದು ಕೂಡ ಈಕ್ವಲಿ ಚಾಲೆಂಜಿಂಗು. ಸುಸ್ತಾಗಿರುತ್ತೆ ಟ್ರಾವೆಲ್ ಮಾಡಾದ್ಮೇಲೆ, ಆದರೂ ರೆಸ್ಪಾನ್ಸಿಬಲಾಗಿ ಚಾನಲ್ ನಡೆಸಬೇಕು ಅಂದಾಗ, ಈಗ ಒಂದು ಸೀರಿಯಲ್ ಬರ್ತಾ ಇದೆ ಅಂದಾಗ ಆ ಸೀರಿಯಲ್ನ ಕಂಟಿನ್ಯೂಸ್ ಆಗಿ ಹಾಕಬೇಕಲ್ವಾ, ನಾಳೆ ಎಪಿಸೋಡು, ನಾಡಿದ್ದು ಎಪಿಸೋಡು, ಅದೇ ಥರ ಇದರಲ್ಲೂ ಆದಷ್ಟು ಕಂಟಿನ್ಯೂಟಿ ಇಟ್ಕೊಂಡಾಗ ಬ್ಲಾಗಿಂಗಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಚಾನಲು ಚೆನ್ನಾಗಿ ಬೆಳೆಯುತ್ತೆ. ಸೊ ಇದೊಂದು ಚಾಲೆಂಜ್ ಡೆಫಿನೆಟ್ಲಿ. ಹಿಂದ್ಗಡೆ ಸೈಕಲ್ ಹೋಗ್ತಾರೆ ನೋಡಿ ನನಗಂತೂ ಸಿಕ್ಕಾಡೋ ಖುಷಿ ಆಗ್ತಾ ಇದೆ. ಆಮೇಲೆ ಟ್ರೈ ಮಾಡೋಣ ಆ ರೈಡನ್ನು. ಸೊ ಆಗಲೇ ಹೇಳ್ತಾ ಇದ್ದೆ ಫಿಟ್ ಆಗಿರಬೇಕು ಅಂತ, ಸಂಜೆ ಜಿಮ್ಗೆ ಒಂದು ಆಪ್ಷನ್ ಸಿಕ್ಕಿದೆ, ಆಮೇಲೆ ಬಂದು ಮಾತಾಡ್ಕೊಂಡು ಮಾಡೋಣ. ಹಾಂ, ಗುಡ್ ಆಟೋಗಳು ಇದೆ ಇಲ್ಲಿ, ನಮ್ಮ ಬಜಾಜ್ ಆಟೋ ಅನಿಸುತ್ತೆ. ಈ ಮೇಡಮ್ದು ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೆರಿ ಗುಡ್ ಮೇಡಮ್. ರಿಯಲ್ ನಾಟ್ ರಿಯಲ್? ರಿಯಲ್ ರಿಯಲ್. ವಾವ್ ಗುಡ್. ವಾಟ್ ಈಸ್ ಯುವರ್ ನೇಮ್? ಕ್ಲೆಮೊಂತಿನ್. ಕ್ಲೆಮೊಂತಿನ್, ಯು ಆರ್ ವೆರಿ ಬ್ಯೂಟಿಫುಲ್. ಸೊ ಈ ಮೇಡಮ್ದು ಟಿ ಶರ್ಟ್ ಕಂಪನಿ ಇದೆ. ಸೊ ಟಿ ಶರ್ಟ್ ಕೇಳ್ತಾ ಇದ್ದೀನಿ, ಕೊಡ್ತಾರ ನೋಡೋಣ. ಟಿ ಶರ್ಟ್ ಓಕೆ. ಶೂ my size? My size? L. Ah, big. Madagascar t-shirt ತಗೋಣ ರೀ, ಮಡಗಾಸ್ಕರ್ ಅಲ್ವಾ. ಮೇಡಮ್ ಕೂದಲೇ ನಂಗೆ ಒಂಥರ ಆಶ್ಚರ್ಯ ಆಗ್ತಿರೋದು, ಈ ಥರನೂ ಕೂದಲಿರೋಕೆ ಸಾಧ್ಯನಾ ಅಂತ. ಯಾವುದೋ ವಿಗ್ ಹಾಕ್ದಂಗೆ ಇದೆ, ಆದರೆ ರಿಯಲ್ ಅಂತ ಇದೆ ಕೂದಲು.
ಯೇ, ವೇರ್ ಇಸ್ ಮಡಗಾಸ್ಕರ್? ಗುಡ್ ಮೇಡಮ್. ವೈಟ್ ಕಲರ್ ಬೇಡ ಅಂತ ಹೇಳಿದೆ, ಯಾಕೆಂದರೆ ವೈಟ್ ಕಲರ್ ತೊಗೊಂಡ್ರೆ ಕೊಳೆ ಆಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಹಾಂ, ರೆಡ್ ಓಕೆ. ಮಡಗಾಸ್ಕರ್ ಬಿಗ್, ಮಡಗಾಸ್ಕರ್ ಬಿಗ್. ಓಕೆ ಶೋ ಮೇಡಮ್, ಕ್ಯಾನ್ ಐ ಟ್ರೈ ಒನ್? Show, 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 show. Very good. You're very beautiful. How much for this shirt? How much for this shirt? 69,000. Huh? So, idukke 69,000 ante. 69,000 ari ari. Andre how much? This shirt is good, but yenadra problem, kai sari illa. Kai fitting chana illa. Loose. How much fitting? Good fitting. ಈ ಬ್ಯೂಟಿಫುಲ್ ಮೇಡಮ್ ಹೆಸರು ಕ್ಲಮೆಂಟೈನ್ ಅಂದ್ಬಿಟ್ಟು, ಎಷ್ಟು ಮುದ್ದ ಇದ್ದಾರೆ ನೋಡಿ. ಅದಕ್ಕೆ ಕೇಳಿದೆ, ಕೆಲಸ ಆದ್ಮೇಲೆ ಸಿಗ್ತೀರಾ, ಕಾಫಿ ಗಿಫಿ ಕೊಡಿಸ್ತೀರಾ, ಆಚೆ ಹೋಗೋಣ ಅಂತ. ಅದಕ್ಕೆ ಓಕೆ ಅಂತ ಹೇಳಿದ್ರು. 5 ಗಂಟೆಗೆ ಕೆಲಸ ಮುಗಿಸ್ತಾರಂತೆ. ಮುಗಿಸ್ ತಕ್ಷಣ ನಾನು ಅವರು ಆಚೆ ಹೋಗ್ತೀವಿ ಸುತ್ತೋಡಕ್ಕೆ. ಏ ಗಿವಿ ಹಾಕ್ ನೋಡ್ರಿ, ಒನ್ ಕಿಸ್. ಇಮ್ಯಾಜಿನ್ ಮಾಡಕ್ಕಾಗತ್ತ, ಟಿ ಶರ್ಟ್ ಅಂಗಡಿಲಿ ಮುತ್ಕೊಟ್ಟು ಮುತ್ತಗೊಂಡಿದ್ದು. ಮರ್ಸಿ ಬಕ್ಕು ಮೇಡಮ್, ಮರ್ಸಿ ಬಕ್ಕು. ಸಿ ಯು ಇನ್ ದಿ ಈವ್ನಿಂಗ್, ಓಕೆ ಬಾಯ್. ಕ್ರೇಜಿ 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 ಮಡಗಾಸ್ಕರ್ ಇಸ್ ಕ್ರೇಜಿ. ಗುಡ್ ಬೇಕ್ರಿ, ಗುಡ್ ಬೇಕ್ರಿ. 40 rupees ಅಂತ ಇದು ಬನ್ನು, ಕ್ರೀಮ್ ಬಂದ ಥರ ಇದೆ. ಐ ಕಮ್ ಬ್ಯಾಕ್, ಓಕೆ ಐ ಕಮ್ ಬ್ಯಾಕ್. ಸೊ ಇದನ್ನು ನಮ್ಮ ಮೇಡಮ್ ಕೊರೋಣ ಅಷ್ಟು ಪ್ರೀತಿಯಿಂದ ನಮಗೆ ಹಗ್ಗೆಲ್ಲ ಕೊಟ್ಟರು. ಸಾರಿ ಕೊರೋಣ, ಈ ಕೇಕನ್ನು ಮೇಡಮ್ ಕೊರೋಣ. ಕ್ಲೆಮೆಂಟೈನ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು. ಪ್ಲೇಟ್ ನ ಮರಿದೆ, ಆಮೇಲೆ ಕೊಟ್ಬಿಡಿ, ಓಕೆನಾ? ಬಾಯ್. ಅವಳಲ್ಲಿ ಇವನಿಲ್ಲಿ ಮಾತಿಲ್ಲ, ಕತೆಯಿಲ್ಲ. ಮೇಡಮ್, ಮೇಡಮ್, ಐ ಆಮ್ ಯೂಟ್ಯೂಬರ್ ಫ್ರಮ್ ಇಂಡಿಯಾ. ಆಹಾ, ನಿಮ್ಮ ಸಕರಾಗಿದೆ ಕಮ್ಮಂದ. ಹೆಸರು ಇದ್ದೀರೋ ಮೇಡಮ್? ಇವಾಗ ಹೆಸರು ಹೇಳ್ತಾರೆ. ವಾಟ್ ಈಸ್ ಯುವರ್ ನೇಮ್ ಮೇಡಮ್, ಪ್ಲೀಸ್ ಟೆಲ್ ಅಸ್. ಲಲತಿನ್. ಥ್ಯಾಂಕ್ ಯು ಸೋ ಮಚ್ ಲಲತಿನ್. ಯು ನೋ ಸಮ್ ಹಿಂದಿ ವರ್ಡ್? ಟೆಲ್ ಮೀ ವಾಟ್. ಆಪ್ ಮುಜ್ಸೆ ಪ್ಯಾರ್ ಕರ್ತೆ ಹೋ ಕ್ಯಾ? ಯು ಲವ್ ಮೀ? ಯೆಸ್ ಐ ನೋ ಯು. ದಟ್ಸ್ ವಾಟ್ ಯು ಸೇಡ್ ಇನ್ ಹಿಂದಿ. ಐ ನೋ ಐ ನೋ ಬಟ್ ಯು ಸೇಡ್ ಐ ಲವ್ ಯು. ಯೆಸ್ ಐ ನೋ. ಅಕ್ಸೆಪ್ಟ್ ಇಟ್. ಓಕೆ. I love you. Me too. I love you too. Okay. Nice meeting you. Nice meeting you. What is your name? My name is... give me the phone, I'll show you. Global Kannadiga. Tell me, all duplicate? ನೋಡ್ರಿ, ಎಲ್ಲ ಡೂಪ್ಲಿಕೇಟ್ ಪರ್ಫ್ಯೂಮ್ ಜೋಡಿಸ್ಬಿಟ್ಟಿದ್ದಾನೆ. ಕೇಳಿದ್ರೆ ಒರಿಜಿನಲ್ ಅಂತ ಡೌ ಮಾಡ್ತಾನೆ ನನ್ನ ಹತ್ರನೇ. ಡೌಟ್ ಚೆಕ್ ಮಾಡ್ತೀನಿ, ನನಗೇನೆ ನನಗೇನು ಗೊತ್ತಾಗಲ್ಲ ಹುಗುರು. ಹಾಂ, ಎಲ್ಲ ಇದೆ. ಅಯ್ಯೋ 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 ಅಯ್ಯೋ, ಯು ಮೇಕ್ ಇಟ್ ಟು ಡೇಸ್. ಡೌಟ್ ಚೆಕ್ ಮಾಡ್ತಾನೆ ಒರಿಜಿನಲ್ ಅಂದ್ಬಿಟ್ಟು. ಚೆನ್ನಾಗಿದೆ ರೀ, ಮೋಸ ಇಲ್ಲ, ಒರಿಜಿನಲ್. ಇದು ಯಾವುದೋ ಲೋಕಲ್ ಬ್ರ್ಯಾಂಡ್ ಕೊಟ್ಟು ಇದು ಒರಿಜಿನಲ್ ಅಂತೆ. ಇದು ಯಾವುದೋ ಊತ್ಕಡ್ಡಿ ತರ ಇದೆ ಗುರು, ಊತ್ಕಡ್ಡಿ ತರ ಇದೆ ಸ್ಮೆಲ್. ಇದನ್ನ ಹಾಕೊಂಡು ಹೋದ್ರೆ ಊತ್ಕಡ್ಡಿ ಫ್ಯಾಕ್ಟ್ರಿ ಅವನು ಅಂತ ಅನ್ಕೋತಾರ ನನ್ನ. ನೋಡಿ ಈ ಡೂಪ್ಲಿಕೇಟ್ಗೆ, ಈ ಡೂಪ್ಲಿಕೇಟು ಸಾಕ್ಷಿ ಕೊಡ್ತಾ ಇದಾರೆ ಇದು ಒರಿಜಿನಲ್ ಅನ್ಬಿಟ್ಟು. ಹಾಗೆ ಟ್ರಾವೆಲಿಂಗ್ ಜರ್ನಿಲಿ ಟ್ರಾವೆಲ್ ಬ್ಲಾಗರ್ ಆಗಿ ಚಾಲೆಂಜಸ್ ಜೊತೆ ಸಾಕಷ್ಟು ಪಾಠಗಳನ್ನ ಕೂಡ ಕಲಿಬೋದು. ಟ್ರಾವೆಲ್ ಒಂದು ದೊಡ್ಡ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ದೇಶ ಸುತ್ತು ಕೋಶ ಓದು ಅನ್ನೋ ಮಾತಿದೆ.
ಸೊ ದೇಶ ಸುತ್ತದಾಗ ಒಂದು ಪುಸ್ತಕ ಓದಿದಷ್ಟೇ ಅಥವಾ ಪುಸ್ತಕ ಓದಿದ್ದಕ್ಕೆ ಏನಂದ್ರೆ ಪುಸ್ತಕದ ಬದನೆಕಾಯಿ ಆಗ್ಬಿಡ್ತೀವಿ ಎಷ್ಟೊಂದು ಸರಿ. ಪುಸ್ತಕ ಓದಿರ್ತೀವಿ ಆದರೆ ರೋಡ್ ದಾಟೋದು ಹೆಂಗೆ ಗೊತ್ತಿರಲ್ಲ, ರೋಡ್ ದಾಟೋದು ಹೆಂಗೆ ಅಂತ ಪುಸ್ತಕದಲ್ಲಿ ಓದಿರ್ತೀವಿ ಆದರೆ ರೋಡಲ್ಲಿ ನಿಂತ್ಕೊಂಡಾಗ ರೋಡನ್ನು ಹೆಂಗೆ ದಾಟಬೇಕು ಅನ್ನೋ ಪರಿಜ್ಞಾನ ನಮಗಿರಲ್ಲ. ಸೊ ಈ ಥರ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸು, ಚಾಲೆಂಜಸ್ಸು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ನೀವು ಕಲಿಬೋದು ನಿಮ್ಮ ಟ್ರಾವೆಲ್ ಜರ್ನೀಸಲ್ಲಿ. ಸೊ ಜೀವನ ಪೂರ್ತಿ ನೀವು ಸ್ಟೂಡೆಂಟಾಗಿ ಈ ಒಂದು ಟ್ರಾವೆಲಿಂಗ್ ಯೂನಿವರ್ಸಿಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಮಾಸ್ಟರ್ ಡಿಗ್ರಿ, ಪಿ ಎಚ್ ಡಿ ಎಲ್ಲ ಸಿಗುತ್ತೆ ನಿಮಗೆ. ಬಟ್ ಏನೇ ಡಿಗ್ರಿ ಸಿಕ್ಕರು ಮತ್ತೆ ಮುಂದಿನ ಟ್ರಾವೆಲಲ್ಲಿ ಮತ್ತೆ ಫ್ರೆಶ್ ಸ್ಟೂಡೆಂಟ್. ಕಷ್ಟ ಜೀವಿಗಳು ಹಿಂದ್ಗಡೆ ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡಿದು ಆರಾಮ ರಿಲ್ಯಾಕ್ಸ್ ಮಾಡ್ತಾರೆ ನೋಡಿ. ಸೊ ಡೆವಲಪ್ಡ್ ಏರಿಯಾಯಿಂದ ಮೋಸ್ಟ್ಲಿ ಇದು ಡೌನ್ ಟೌನು, ಸ್ವಲ್ಪ ನೋಡಿ ರೋಡ್ ಗೀಡೆಲ್ಲ ಇಲ್ಲ, ಕಷ್ಟದ ಜೀವನ ಜಾಸ್ತಿ ನೋಡೋಕೆ ಸಿಗ್ತಾ ಇದೆ. ಇದು ಗ್ಯಾಂಬ್ಲಿಂಗ್ ಶಾಪ್ಸು, ಈ ಥರ ಮೆಷಿನಲ್ಲಿ ಗ್ಯಾಂಬ್ಲಿಂಗ್ ಮಾಡ್ತಾರೆ. ಹತ್ರದಿಂದ ನೋಡೋಣ ಬನ್ನಿ. ಸೊ ಹೌ ಏನೋ ಬಟನ್ ಒತ್ತಬೇಕು, ಇಲ್ಲ ಹುಡುಗಿರ ಫೋಟೋ ಇದೆ, ಹುಡುಗಿರ ಫೋಟೋ ತೋರಿಸಿ ಯಾಮಾರಿಸ್ತಾರೆ. ಇಲ್ಲಿ ದುಡ್ಡು ಬಂತು, ಹಾಂ ಆಡಪ್ಪ, ಹುಡುಗಿನ ನೋಡ್ಕೊಂಡು ದುಡ್ಡು ಹಾಕಿದ್ರೆ ಕತೆ ಮುಗೀತು ಲೈಫಲ್ಲಿ. ಆಗ್ತಾಯಾನೆ ಆಗ್ತಾಯಾನೆ, ಬಂಜು ಬಂಜು. ಓ ಇಲ್ಲೂ ವಿಡಿಯೋ ಗೇಮು, ವಿಡಿಯೋ ಗೇಮ್ ಮಾಡ್ತಾಯಾನೆ. ಜೂಜು ಚಿಣಿಮಿಣಿ ಲೈಟು, ಇವ್ರ ನೋಡ್ಕೊಂಡು ಕಾಸು ಹಾಕಿದ್ರೆ ಕತೆ ಅಷ್ಟೇ. ಒಳ್ಳೆ ಯಾವ್ದೋ ಇಲ್ಲಿ ಕುತ್ಕೊಂಡು ಪಿಕ್ಚರ್ ನೋಡ್ತಾ ಇದಾರೆ ಅಂದ್ರೆ ಒಂದು ಪಿಕ್ಚರ್ ನೋಡೋದು ಅಷ್ಟು ಸ್ವಲ್ಪ ಇಲ್ಲ ಈ ದೇಶದಲ್ಲಿ. ಥಿಯೇಟರ್ ಗೇಟರ್ ಎಲ್ಲ ಇಲ್ಲ, ಮನೆಗಳಲ್ಲಿ ಟಿ ವಿ ಇಲ್ಲ. ಸೊ ಈ ಥರ ಎಲ್ಲೋ ಒಂದೊಂದು ಕಡೆ ಇರುತ್ತೆ, ದುಡ್ಡು ಕೊಟ್ಟು ನೀವು ಮೂವಿ ನೋಡ್ಬೋದು. ನಮಗೆಲ್ಲ ಭಾಗ್ಯ ಸಿಕ್ಕಿದೆ, ಆದರೆ ಇವ್ರಿಗೆ ಆ ಥರ ಯಾವ ಭಾಗ್ಯಗಳು ಇಲ್ಲ. ಮಡಗಾಸ್ಕರ್ ದೇಶದ ಗುಜಲಿ ಅಂಗಡಿ, ಅಬ್ಬ ಏನು ಖುಷಿಯಾಗಿದೆ ನೋಡುಗರು. ಅದು ಖುಷಿ ಅಂದರೆ ನೀನು ಏನು ಕೆಲಸ ಮಾಡ್ತೀಯ ಅದ್ರಲ್ಲಿ ಖುಷಿ ಪಡಬೇಕು, ಅದು ನಿಮ್ಗೆ ಖುಷಿಯಾಗಿದೆಯಾ? ವೆರಿ ಗುಡ್, ವೆರಿ ಹ್ಯಾಪಿ. ಹ್ಞೂ ಹ್ಞೂ ಅಂತಾರೆ ಎಲ್ಲದಕ್ಕೂ, ಅರ್ಥ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಪರವಾಗಿಲ್ಲ. ಎಲ್ಲ ದೇಶದಲ್ಲೂ ಫರ್ನಿಚರ್ಗೆ ಒಂದು ಡಿಸೈನ್ ಇರುತ್ತಲ್ಲ, ಅದೇ ಥರ ಮಡಗಾಸ್ಕರ್ ದೇಶದ ಫರ್ನಿಚರ್ ಡಿಸೈನ್ನ ಒಂದ್ಸಲಿ ಕಣ್ಣು ಹಾಯಿಸಿ. ಸೊ ಇಲ್ಲಿ ಇಬ್ಬರು ಸುಂದರವಾದ ಹೆಣ್ಣು ಮಕ್ಕಳು ಕಾಫಿ ಟೇಸ್ಟ್ ಮಾಡಿಸ್ತಾ ಇದ್ದಾರೆ. ಕಾಫಿ ಟೇಸ್ಟಿಂಗ್, ಓಕೆ ಗಿಮಿ ಟೇಸ್ಟ್, ಲೆಟ್ ಸಿ ಹೌ ಇಟ್ ಇಸ್. ಗುಡ್ ಕಾಫಿ, ಬ್ಯಾಡ್ ಕಾಫಿ? ವೆರಿ ಗುಡ್, ಯಾ ಲೆಟ್ ಸಿ. ಅಯ್ಯಯ್ಯೋ ಇದು ಯಾವ ಥರ ಕಪ್ಪು ಮೇಡಮ್? ಹಾಂ ಟೆಕೀಲಾ ಶಾಟ್ ಥರ ಇದೆ ಈ ಕಪ್ಪು ಅಲ್ವಣ್ಣ, ಟೆಕೀಲಾ ಶಾಟ್. ಓಕೆ ಟೆಕೀಲಾ, ಊ ಉಯಿರಿ ಉಯಿರಿ ಉಯಿರಿ, ಚೆಲ್ಲಿತ್ತು ಚೆಲ್ಲಿತ್ತು ಪಾಯಸ್ ಎಲ್ಲಿ? ಅಯ್ಯೋ ಹಾಕಿ ಮೇಡಮ್ ಕಾಫಿ ಹಾಕಿದ್ದು. ಅಯ್ಯಯ್ಯೋ ಎಲ್ಲ ಕಡೆ ಚೆಲ್ಬಿಟ್ರು, ಕಾಫಿ ಬಿಸಿ ಇಲ್ಲ. ಸಿಕ್ಕಾಪಡೆ ಕಹಿ ಇದೆ, ಸಿಕ್ಕಾಪಡೆ ಸ್ಟ್ರಾಂಗ್ ಇದೆ ನಿಮ್ಮ ಥರನೇ. ಓಕೆ ಮೇಡಮ್ ಒಳ್ಳೇದಾಗಲಿ. ಯಾವುದು ಕೆಫೆ ಹೆಸರು? ಇದು ಕೆಫೆ ಸೈ ಲೆಫ್ವಿ. ಓಕೆ ಥ್ಯಾಂಕ್ ಯು, ಬಾಯ್. ಹಾಂ ರೈಸ್ ಹಾಂ ಏನೋ ತೊಗೊಂಡು ಹೋಗ್ತಾರೆ ಮೇಡಮ್ಮು. ಆ ಗೆಣಸು, ಓಕೆ ಓಕೆ ವೆರಿ ಗುಡ್ ವೆರಿ ಗುಡ್, ವ್ಯಾಪಾರಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಗೆಣಸನ್ನು. ಇಷ್ಟು ವರ್ಷಗಳಿಂದ ಬಹಳಷ್ಟು ಜಾಗಗಳಲ್ಲಿ, ಬಹಳಷ್ಟು ದೇಶಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಬ್ಲಾಗಿಂಗ್ ಮಾಡಿದ್ದೀನಿ. ಆದರೆ ಮಡಗಾಸ್ಕರ್ ಅಷ್ಟು ಈಸಿಯಾಗಿ ಬ್ಲಾಗಿಂಗ್ ಮಾಡುವಂತಹ ಜಾಗ ಮತ್ತೊಂದು ನಿಮಗೆಲ್ಲೂ ಸಿಗಲ್ಲ, ಯಾಕೆಂದರೆ ಇಲ್ಲಿಗೆ ಟೂರಿಸ್ಟ್ ಬರಲ್ಲ. ಸೊ ಜನಗಳು ಬಹಳ ಫ್ರೆಂಡ್ಲಿ ಆಗಿದ್ದಾರೆ, ಮತ್ತು ಅಪ್ರೋಚ್ ಮಾಡಿದಾಗ ಯಾವುದೇ ಥರ ನಕ್ರ ಆಗಲಿ, ಒಂಚೂರು ಕೋಪ ಆಗಲಿ, ಬೇಜಾರಿಲ್ಲ. ಇಂಡೋನೇಷ್ಯಲ್ಲಿ ಇದೇ ಥರ ಫೀಲಿಂಗ್ ಇತ್ತು, ಇಥಿಯೋಪಿಯಲ್ಲಿ ಬ್ಲಾಗ್ ಮಾಡೋದು ತುಂಬ ಕಷ್ಟ, ಈಜಿಪ್ಟಲ್ಲಿ ಬ್ಲಾಗ್ ಮಾಡೋದು ಕಷ್ಟ, ಬೇರೆ ಎಲ್ಲ ಕಡೆಯೂ ಸ್ವಲ್ಪ ರಷ್ಯಾಲೂ ಕಷ್ಟನೇ, ಅಂದರೆ ಚಾಲೆಂಜಿಂಗು. ಆದರೆ ಮಡಗಾಸ್ಕರಲ್ಲಿ ನಾನು ನೋಡಿದಂಗೆ ಅತ್ಯಂತ ಸುಲಭವಾದ ಬ್ಲಾಗಿಂಗ್ ಮಾಡೋಕ್ಕೆ ಸಾಧ್ಯ ಅಂದರೆ ಅದು ಇಲ್ಲಿ ಮಾತ್ರ. ಬಟ್ ಯಾರೂ ಇಲ್ಲಿಗೆ ಬರಲ್ಲ, ಯಾಕೆಂದರೆ ಬಹಳ ಡೇಂಜರಸ್ ಅಂತ ಅನ್ಕೋತಾರೆ. ಬಟ್ ಆ್ಯಕ್ಚುಲಿ ಆ ಥರ ಇಲ್ಲ, ಜನಗಳು ಬಹಳ ಒಳ್ಳೆಯವರಿದ್ದಾರೆ, ನೋಡೋಕ್ಕೆ ಸ್ವಲ್ಪ ವೈಲ್ಡಾಗಿ ಕಾಣಿಸ್ತಾರೆ. ಏನೋ
ಅಲ್ಲ ದಾರ ದಂಡಿ ಅವನು ನೋಡಿ, ಯಾರು ಆ ಥರ ಕೊಬ್ಬು ಮಾಡಲ್ಲ, ಎಲ್ಲ ನಗ್ತಾರೆ ನೋಡಿ, ಇವರು ನಗ್ತಾ ಇದ್ದಾನೆ, ನಗ್ ನಗ್ತಾ ಇದ್ದಾನೆ ನೋಡಿ. ಹಾಯ್ ಬ್ರೋ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ಒಬ್ಬರಾದರೂ ಇಲ್ಲಿ ನಾಯಿ ನರಿಗಳು ಬೇಜಾರು ಮಾಡ್ಕೊಳ್ಳಲ್ಲ.